ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾಲ್ಗುಡಿ ಗೇಮಿಂಗ್. ಸೊ ಇವತ್ತು ವಿಡಿಯೋದಲ್ಲಿ ಏನಪ್ಪ ನೋಡ್ತೀರ ಅಂತಂದರೆ, ನೀವೇ ನೋಡ್ತಿದ್ದೀರಾ ಲಾಬಿಯಲ್ಲಿ ಇಬ್ಬಿಬ್ಬರು ಪ್ರೋ ಕ್ರಿಮಿನಲ್ಗಳು. ಸೊ ಅವ್ರ ಜೊತೆ ರ್ಯಾಂಕ್ಡ್ ಮ್ಯಾಚು ಹೇಗಿತ್ತು ಅಂತ ನೀವು ನೋಡಬೇಕು ಅಂದರೆ ವಿಡಿಯೋ ಕೊನೆ ತನಕ ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ. ಸೊ ನಮ್ಮ ಟೀಮು ವರ್ಸಸ್ ಕ್ರಿಮಿನಲ್ ಟೀಮು ಫೈಟ್ ಬಿಡುತ್ತೆ. ಫೈಟ್ ಅಂತ ಮಸ್ತಾಗಿತ್ತು. ಸೊ ಯಾವಾಗ ಫೈಟ್ ಆಗುತ್ತೆ ಅಂತ ಸ್ಕಿಪ್ ಮಾಡ್ತೀನಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ಸೊ ಇದೊಂದು ರ್ಯಾಂಕ್ಡ್ ಸ್ಕ್ವಾಡ್ ಮ್ಯಾಚ್ ಆಗಿತ್ತು. ಈ ಮ್ಯಾಚಲ್ಲಿ ನಮ್ಮ ಗಿಲ್ಡ್ಮೆಂಟು ನಾನು, ಸಲಾಗ, ಮನೋಜ್ ಮತ್ತು ಸಚಿವರು ಹೋಗಿದ್ದು. ಸೊ ಸಖತ್ತಾಗಿತ್ತು ಮ್ಯಾಚು. ಸೊ ಈ ಮ್ಯಾಚಲ್ಲಂತೂ ಕಿಲ್ಗಳು ಬರೀ ಗ್ರ್ಯಾನೇಡಲ್ಲೇ ಸಹಿಸಿರ್ತೀನಿ. ಸೊ ಅದಂತೂ ಸಖತ್ತಾಗಿರುತ್ತೆ. ಸೊ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕ್ರಿಮಿನಲ್ಗಂತೂ ಸಖತ್ ಹುಡುಕಾಟ ಮಾಡ್ದು. ಓಕೆ, ಅವ್ರು ಸಿಗ್ತಾರಲ್ಲೂ ನೋಡೋಣ. ಸೊ ಗೈಸ್, ಅದಕ್ಕೂ ಮುಂಚೆ ನೀವು ಇನ್ನೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ನೋಟಿಫಿಕೇಷನ್ ಬರುತ್ತೆ, ಬೆಲ್ ನೋಟಿಫಿಕೇಷನ್ನ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ನಾವು ಯಾವುದೋ ಒಂದು ವೀಡಿಯೋ ಹಾಕಿದ್ರು ನೀವು ನೋಡ್ಬೋದು. ಸೊ ಅಲ್ಲಿಂದ ವೀಡಿಯೋ ಎಲ್ಲ ಲೂಟ್ ಮಾಡ್ಕೊಂಡು ಬಂದ್ವು. ಸೊ ಗ್ರೇವ್ಯಾರ್ಡಿಗೆ ಬಂದಾಗ ಇಲ್ಲೊಂದು ಫೈಟ್, ಯಾರೋ ಫೈರ್ ಮಾಡೋ ಸೌಂಡ್ ಆಯಿತು. ಸೊ ಮೇಲ್ಗಡೆಯಿಂದ ನೋಡೋಣ, ಒಡೆಯೋಣ ಅಂತ ಮೇಲ್ಗಡೆ ಆರಿದೆ. ಸೊ ಕೆಳಗಡೆ ನಮ್ಮ ಟೀಮ್ಮೇಟ್ಸ್ ಇದ್ದರು. ಸೊ ಅವ್ರು ಫೈಟ್ ತೊಗೋತಾಯಿದ್ರು. ಸೊ ನೋಡೋಣ ಎಲ್ಲವರೇ ಅಂತ. ಓಕೆ, ಬಲಗಡೆಯಿಂದ ಕಾಣ್ತಿದ್ದೆ. ಓ, ಆ ಕಡೆ ಮರದಿಂದ ಒಬ್ಬವನೇ. ಸೊ ಇದಂತೂ ಗ್ರೋಸ್ ಅಂತೂ ಸ್ವಲ್ಪ ಅಕ್ಯುರೇಸಿ ಕಮ್ಮಿ, ಯಾಕಂದರೆ ಹೆಂಗೋ ಡ್ರ್ಯಾಗ್ ಮಾಡಿದ್ರೆ ಫುಲ್ಲು ಕಿತ್ಕೊಂಡು ಹೊಂಟೋಗ್ಬಿಡ್ತಿದೆ ನೋಡಿ. ನೀವೇ ನೋಡ್ತಿದ್ದೀರಾ ನೋಡಿ, ಅವ್ನಿಗೆ ಬುಲೆಟ್ ಹೊಡೆದ್ರೆ ಆ ಕಡೆ ಡ್ರ್ಯಾಗ್ ಆಗಿದೆ. ಸೊ ಪರವಾಗಿಲ್ಲ. ಓಕೆ, ಇಲ್ಲೊಬ್ಬ ಎನಿಮಿ ಓಡ್ತವನೆ. ಸೊ ಅವನಿಗೆ ಸಿಂಪಲಾಗಿ ಒಂದು ಗ್ರೆನೇಡ್ ಹಾಕೋಣ. ಸೊ ಕೆಳಗಡೆ ತನಕ ಬಿಡಬೇಕಲ್ವ, ಅದಕ್ಕೆ ಸಿಂಪಲಾಗಿ ಒಂದು 3 ಸೆಕೆಂಡ್ ಕುಕ್ ಮಾಡ್ಬಿಟ್ಟು ಕೆಳಗಡೆ ಇಟ್ಟರೆ ಸಾಕು, ಬಿದ್ದ ತಕ್ಷಣ ನಾಲ್ಕು. ನೀವೇ ನೋಡಿದ್ರೆ ಸಕ್ಕದಾಗಿತ್ತು. ಸೊ ಇನ್ನೊಂದು ಹಾಕ್ಬಿಡೋಣ, ಪರ್ಮನೆಂಟ್ ಕಿಲ್ ಬರಲಿ. ಸೊ ಯಾರೋ ಇನ್ನೊಬ್ಬ ರಿವೈವ್ ಮಾಡೋಕೆ ಬರ್ತವನೆ ಮಿಕ್ಕ, ಅವನು ಕೂಡ ನಾಲ್ಕು. ಓಕೆ, ಇನ್ನೊಬ್ಬ ಯಾರು ರಿವೈವ್ ಮಾಡ್ಕೊಳಕ್ಕೆ ಬಂದರೆ ಅವನಿಗೂ ಹೊಡೆಯೋಣ. ಸೊ ಹಂಗಂತೂ ಗ್ರೆನೇಡ್ ಇಬ್ಬರು ನಾಲ್ಕು ಮಾಡ್ಬಿಟ್ಟಿದ್ವಿ ಕ್ವಾಟ್ಲಾಗಿ. ಸೊ ಮುಂದೆ ಹೆಂಗಾಗುತ್ತೆ ನೋಡಬೇಕು. ಸೊ ಅವ್ನಿಗೆ ಯಾರು ರಿವೈವ್ ಆಗಕ್ಕೆ ಬಂದರೆ ಅವನಿಗೂ ಪಟ್ಟ ಸೈಡ್ ಶಾಟ್ ಹೊಡಿಬೋದು ಮೇಲ್ಗಡೆಯಿಂದ. ಓ, ನನಗೆ ಹೊಡಿತವನು ಯಾರೋ. ಓಕೆ, ಅಲ್ಲಿ ಎಲ್ ಶೇಪಲ್ಲಿ ಅವನೇ ಅನ್ಸುತ್ತಾರೋ ಟೀಮೇಟು. ಸೊ ಓಕೆ, ಎಲ್ಲಿ ಕಿಲ್ ನಂಗೆ ಬರಲೇ ಇಲ್ಲ, ಏನಾಯಿತು ಆಗ್ಬಿಟ್ಟ. ಓ, ಓಕೆ, ಆ ಕಡೆ ಅವನೇ. ಸೊ ಮುಂದ್ಗಡೆಯಿಂದ ಫೈಟ್ ತೊಗೋಬೇಕು. ಓಕೆ, ಈ ಕಿಲ್ ಬಂತು. ಸೊ ಇಲ್ಲಿ 2 ಕಿಲ್ ಆಯಿತು, 2 ಕೂಡ ಗ್ರೆನೇಡಲ್ಲಿ. ಸೊ ಆ ಕಡೆ ಎಲ್ ಶೇಪಲ್ಲಿ ಇಬ್ಬರು ಅವ್ರು ಅಲ್ವಾ. ಸೊ ಅವರಿಬ್ಬರು ಗೊಡಿಯೋಕ್ಕೋಸ್ಕರ ಅವ್ರಿಗಿಂತ ಮುಂದೆ ಹೋದರೆ ಝೋನ್ ಬೇರೆ ಬಂತು. ಝೋನ್ ಬಂದಮೇಲೆ ಮುಂದೆ ಹೋಗಬೇಕು, ಮುಂದೆ ಹೋದಾಗ ಸಿಗ್ತಾರೆ, ಮುಂದೆ ಹೋದಾಗ ಹೊಡಿಬೋದು. ಸೊ ನೋಡೋಣ, ಇಲ್ಲಿಂದ ಲಾಂಚ್ ಪ್ಯಾಡ್ ಐತೆ. ಸೊ ಇಬ್ಬರು ಈ ಕಡೆಯಿಂದ ಅಟ್ಟಾಡಿಸ್ತಾರೆ, ಲಾಂಚ್ ಪ್ಯಾಡಿಂದ ಮುಂದೆ ಹೋಗಿ ಹೊಡಿಬೋದು ಅಂತ ನಮಗೆ ಅನಿಸಿತು. ಸೊ ಹೋಗೋಣ ಅಂತ ಹೋಯ್ತಿದೆ. ಸೊ ಫಸ್ಟೇ ಹೋದರು, ನಾನು ಆಮೇಲೆ ಹೋದೆ. ಸೊ ನಾನು ಹೋಗೋ ತನಕ ಕಾಮಿಡಿ ಏನು ಅಂತಂದರೆ, ನಾನು ಹೋಗಿ ಝೂಮ್ ಹಾಕ್ತಾಯಿದ್ದೀನಿ, ಅಲ್ಲಿ ತನಕ ಅವರೇ ಹೊಡೆದು ನಾಕ್ ಮಾಡಿಬಿಟ್ಟಿದ್ರು ನಮ್ಮ ಟೀಮ್ಮೇಟ್ಸು. ಸೊ ಹಂಗೆ ನೋಡಿಕೊಂಡು ಇಲ್ಲೊಂದು ಸ್ಕ್ವಾಡ್ ಅಂತೂ ಕ್ಲಿಯರ್ ಆಯಿತು. ಸೊ ಇನ್ನೂ 26 ಅಲೈವ್ ಇದ್ದಾರೆ. ಸೊ ಸಚ್ಚಿ ಒಂದು ಸಲಗ ಒಂದು ಕಿಲ್ ತೊಗೊಂಡ್ರು. ಸೊ ಅಲ್ಲಿ ಅವ್ರ ಟೀಮ್ಮೇಟ್ 2 ಕಿಲ್ ನನಗೆ ಬಂದಿತ್ತು ಗ್ರೆನೇಡಲ್ಲಿ. ಸೊ ಇಲ್ಲಿ 2 ಕಿಲ್ ಆಯಿತು. ಓಕೆ, ನೆಕ್ಸ್ಟು ಹೋಗೋಣ, ಇಲ್ಲಿಂದ ಹೋಗ್ಬೇಕು. ಎನ್ ಮೇಲೆ ಹುಡುಕ್ತಿದ್ವಿ ಕ್ರಿಮಿನಲ್ ಸಿಗ್ತಾರಾ, ಕ್ರಿಮಿನಲ್ 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 ಅಂತ. ಓಕೆ, ಒಂಥರ ಎಲ್ಲರಿಗೂ ಖುಷಿ ಅಲ್ವಾ, ಕ್ರಿಮಿನಲ್ ಬಂಡಲ್ ಸಿಕ್ಕಿದ್ರೆ ಒಂದು ವಿಡಿಯೋ ಕಂಟೆಂಟ್ ಆಗುತ್ತೆ ಅಂತ. ಸೊ ಅಲ್ಲಿ ತನಕ ವಿಡಿಯೋ ಸ್ಕಿಪ್ ಮಾಡ್ತೀನಿ. ಎ ಫ್ಯೂ ಮೊಮೆಂಟ್ಸ್ ಲೇಟರ್, ಸೊ ಅಲ್ಲಿಂದ ಸ್ಕಿಪ್ಪಾಗಿ ಇಲ್ಲಿ ಬಂದ್ವು. ಸೊ ಇಲ್ಲಿ ಎನಿಮಿ ಸಿಗ್ತಾರಂತ. ಸೊ ಅಲ್ಲಿ ಲೂಟ್ ಆಯ್ತಲ್ಲ, ಸಾರಿ ಏನದು, 2 ಡ್ರಾಪು, 2 ಡ್ರಾಪಲ್ಲಿ ಏನಾದ್ರು ಲೂಟ್ ಮಾಡೋಣ ಅಂತ ಬಂದು. ಬಂದ ತಕ್ಷಣ ಈ ಕಡೆ ನೋಡ್ತೀನಿ ಯಾರೋ ಗ್ಲೋವಲ್ ಹಾಕೊಂಡಿದ್ರು. ಸೊ ಎನಿಮಿ ಇರಬೇಕು ಅಂದ್ಬಿಟ್ಟು ಹುಡುಕಿದ್ವು, ಸಿಕ್ಕಲಿಲ್ಲ. ಆಮೇಲೆ ನೋಡ್ತೀನಿ ಕೆಳಗಡೆ ಇದ್ದ. ಸೊ ಫೈಯರ್ ಮಾಡಿದ್ವು, ಕರೆಕ್ಟಾಗಿ ಡ್ರ್ಯಾಗ್ ಆಗಲಿಲ್ಲ. ಅಂದರೂ ಬಾಡಿ ಶಾಟಲ್ಲಿ ಒಬ್ಬ 4 ಮಾಡ್ಕೊಂಡ್ವು. ಓಕೆ, ಕಿಲ್ಲರು ಸ್ವಲ್ಪ ಮಾಡ್ಕೊಳ್ಳೋಣ ಅಂದರೆ ಕೊರೋನಾ ಹಾಕೋಬಿಟ್ಟ. ನಾನು ನಮ್ಮ ಟೀಮ್ಗೆ ಹೊಡೆದ್ರೆ ಕೊರೋನಾ ಹೊಡೆದಾಕ್ರು ಅಂತ ಹೇಳ್ತಿದೆ, ಯಾಕಂದರೆ ಕಿಲ್ಲರು ಬರಲಿ ಅಂತ. ಆದರೆ ಅಲ್ಲಿ ತನಕ ಅವ್ನು ರಿವೈವ್ ಆಗ್ಬಿಟ. ಓ, ಪರವಾಗಿಲ್ಲ, ಓ ಕಡೆ ಆ ಕಡೆಯಿಂದ ಅವ್ರು ಕವರಿಂಗ್ ಕೊಟ್ಟರೆ ನಾನು ರಶ್ ಮಾಡ್ತೀನಿ ಅಂತ ಅಂದ್ಕೊಂಡು ರಶ್ ಮಾಡಿದೆ. ಸೊ ಒಂದು ಗ್ಲೋವಲ್ಲಿ ಹಾಕ್ಬಿಟ್ಟು ಯಾರೋ ಬತ್ತವನೆ, ಒಂದು ಹೆಡ್ ಶಾಟು. ಓಕೆ, ಒಂದು ಕಿಲ್ ಅಂತೂ ತಗೊಟ್ರು, ಹೆಡ್ ಶಾಟ್ ಒಂದು ಕಿಲ್ ಬತ್ತು. ಸಿಂಪಲಾಗಿ ಒಂದು ನೇಡ್ ಹಾಕಿದೆ, ನೇಡ್ ಹಾಕ್ಬಿಟ್ಟು ರಶ್ ಮಾಡೋಣ ಅಂತ ಹೋದೆ. ಆದರೆ ನೇಡ್ಗೇ ಒಂದು ಕಿಲ್ ಬಂದ್ಬಿಡ್ತು. ಸೊ ಇಲ್ಲಿ ಇನ್ನೊಂದು ಸ್ಕ್ವಾಡ್ ಕ್ಲಿಯರ್ ಆಯಿತು, ಇದಂತೂ ಓಪಿ ಆಗಿತ್ತು. ಸಖತ್ತಾಗಿ ಒಂದು ಸ್ಕ್ವಾಡ್ ಕ್ಲಿಯರ್ ಆಯಿತು. ಇಲ್ಲಿ ಗ್ರೆನೇಡಲ್ಲಿ ಕೂಡ ಇಲ್ಲೂ ಗ್ರೆನೇಡಲ್ಲೇ ಒಂದು ಕಿಲ್ ಬಂದಿತ್ತು. ಸೊ ನಾವು ಬಂದಿದ್ದು ಲೂಟ್ ಮಾಡಬೇಕು ಅಂತ. ಸೊ ಲೂಟ್ ಬಾಕ್ಸಲ್ಲಿ ಏನೈತೆ ಅಂತಲೇ ನೋಡಿಲ್ಲ, ಯಾಕಂದರೆ ಒಂದು ಟೀಮ್ ಬಂತು ಫೈಟ್ ತೊಗೊಂಡ್ವು. ಸೊ ಈಗ ಹೋಗಿ ಲೂಟ್ ಬಾಕ್ಸಲ್ಲಿ ಏನೈತೆ ಅಂತ ನೋಡೋಣ. ಸೊ 2 ಲೂಟ್ ಬಾಕ್ಸ್ ಹತ್ತತ್ರ ಬಿದ್ದೈತೆ. ಸೊ ಹತ್ತತ್ರ ಇದ್ಮೇಲೆ 2 ಲೂಟ್ ಮಾಡ್ಬೋದು. ಸೊ ನಮಗೆ ಇಲ್ಲಿ ಸಿಕ್ಕೈತೆ M79.
M79 ಸಿಕ್ಬಿಡ್ರಂತೂ ಇನ್ನು ನಮಗೆ ಸರಿಸಮನಾರು, ಇನ್ನು ನಮಗೆ ಸರಿಸಮನಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲದ ಆವ ನಿರ್ಮನು. ಅಣ್ಣರು ಡೈಲಾಗ್ ಹೊಡ್ಕೊಂಡು M79 ಅಷ್ಟೊಂದು ಓಪಿ ಗನ್ನು. ಸೊ ಆ ಗನ್ ಸಿಕ್ಕ ತಕ್ಷಣ ಒಂಥರ ಫೀಲು, ಯಾರು ಬಂದರು ಹೊಡಿತೀನಿ ಅನ್ನೋ ಫೀಲು. ಯಾಕಂದರೆ ಕ್ರೋನೋ ಒಳಗಿದ್ರಂತೂ ಕ್ರೋನೋ ಒಳಗಡೆಯಿಂದ ಹಾಕ್ಬೋದು, ಸೊ ಕ್ರೋನೋಯಿಂದ ಕ್ರೋನೋ ದಟ್ಸೋಕ್ಕಾಗಲ್ಲ, ನಮಗೆ ಡ್ಯಾಮೇಜ್ ಆಗುತ್ತೆ. ಸೊ ಅಲ್ಲಂತೂ ಓಪಿ ಗನ್ ಸಿಕ್ತು. ಓಕೆ, ಅಲ್ಲಿಂದ ಕೆಳಗಡೆ ಫ್ಯಾಕ್ಟ್ರಿಗೆ ಬಂದ್ವು. ಫ್ಯಾಕ್ಟ್ರಿಗೆ ಬಂದ ತಕ್ಷಣ ಇಲ್ಲಿ ಒಂದು ಫೈಟ್ ಆಗಿತ್ತು, ಒಂದು ಎಡ್ಡು, ಆದರೆ ನಮ್ಮ ಟೀಮ್ಮೇಟು ಕೀ ಕಿತ್ಕಂದ. ಸೊ ಅದು ಗೊತ್ತಾಗುತ್ತೆ ನಿಮಗೆ. ಸೊ ಕ್ರೋನು ಹಾಕೋಬಿಟ್ಟ ನೋಡಿ ನೋಡಿ, ಗ್ಲೋವಲ್ ಹೊಡೆದಾಕಿ ಹೊಡೆದಾಕಿ ಅಂತ ಹೇಳ್ತಿದ್ರು, ಗ್ಲೋವಲ್ನೆಲ್ಲ ಹೊಡೆದಾಕ್ತಿದ್ವು. ಅಂತೂ ಸ್ವಲ್ಪ ಡ್ಯಾಮೇಜ್ ಕೊಟ್ಟೆ, ಆದರೆ ಸಚ್ಚಿ ಅವರು ಹೆಡ್ ಶಾಟ್ ಹೊಡೆದ್ಬಿಟ್ಟವ್ರೆ M14ಲಿ, ಪರವಾಗಿಲ್ಲ. ಇಲ್ಲಿ ಯಾರು ಬರ್ತಾರೆ, ಇಲ್ಲ ಗ್ಲೋವಲ್ ಹಾಕೋರೆ. ಆಹಾ, ಬಂದ ಅಣ್ಣ ಅಂತೂ ಇಂತೂ ಅಲ್ಲಿಂದ ಹುಡುಕೊ ಬಂದು, ಎಲ್ಲಿ ಕ್ರಿಮಿನಲ್ ಎಲ್ಲಿ ಕ್ರಿಮಿನಲ್ ಅಂತ. ಅಣ್ಣ ಅಂತೂ ಇಂತೂ ಸಿಕ್ತ ಲಾಸ್ಟಲ್ಲಿ, ಅಲ್ಲ ಅವನೇ ಅಲ್ಲಿ ಬೊಗ್ ನೋಡ್ತಾ ಕಳ್ಳಂಗೆ. ಸೂಪರು, ನಮ್ಮ ಹತ್ರ M17 ಐತೆ, ಎಲ್ತ್ ಕೂಡ ಇಲ್ಲ, ಬೊಗ್ ನೋಡ್ತವನೆ. ಪರವಾಗಿಲ್ಲ, ಇನ್ನೊಂದು ಇಟ್ಬಿಡೋಣ. ಓಕೆ, ಅವನು ನಾಲ್ಕು ನಾನು ನಾಲ್ಕು. ಸೊ ಎಲ್ತ್ ಇರಲಿಲ್ಲ, ಸೊ ನಾನು ಹಾಕದೆ ಕ್ರಿಮಿನಲ್ ಸಾಕು. ಸೊ ಕ್ರಿಮಿನಲ್ಗೆ ಎಮೋಟ್ ಹಾಕಿ ಎಮೋಟ್ ಹಾಕಿ ಅಂತ ಹೇಳ್ತಿದೆ, ಆದರೆ ಅವರು ಆಯಿತು ಪರವಾಗಿಲ್ಲ ಒಡ್ಬಿಡಿ ಅಂತ ಪರ್ಮನೆಂಟಾಗಿ ಕಿಲ್ ಬಂದ್ಬಿಡ್ತು. ಓಕೆ, ಒಬ್ಬ ಕ್ರಿಮಿನಲ್ ನಾಲ್ಕು, ಇನ್ನೊಬ್ಬ ಕ್ರಿಮಿನಲ್ಗೆ ನಮ್ಮ ಟೀಮ್ಮೇಟ್ ಆ ಕಡೆ ಹೊಡಿತಾರೆ. ಸೊ ಅವ್ರ ಸೈಡಿಂದ ರೆಕಾರ್ಡ್ ಆಗಿದ್ರೆ ಗೊತ್ತಾಗ್ತಿತ್ತು. ಸೊ ಈ ಕಡೆಯಿಂದ ಒಬ್ಬನೇ ಕ್ರಿಮಿನಲ್ ಸಿಕ್ಕಿತ್ತು, ಆ ಕಡೆಯಿಂದ ನಮ್ಮ ಟೀಮ್ಮೇಟ್ ಮುಗಿಸ್ರು. ಅವ್ನ ಟೀಮ್ಮೇಟ್ ಲಾಸ್ಟನ್ನು ಒಬ್ಬ ಇರ್ತಾನೆ, ಅವನಿಗೂ ಕೂಡ ಗ್ರೆನೇಡಲ್ಲಿ ಮುಗಿಸ್ತೀವಿ. ಸೊ ಸಕ್ಕತ್ತಾಗಿತ್ತು. ನೀವು ನೋಡೋದಲ್ಲಿ ರೈಟ್ ಸೈಡಲ್ಲಿ ಇದ್ದ ಅಲ್ಲೊಬ್ಬ, ಅವನೇ ಅವ್ರ ಟೀಮ್ಮೇಟ್ಸ್, ಇವ್ರ ಟೀಮ್ಮೇಟ್ಸೇ, ಅವನು ಕೂಡ ಸೆಕೆಂಡ್ ಎಲೈಟ್ ಪಾಸ್, ಅವನು ಹಿಪ್ ಹಾಪ್ ಬಂಡಲ್ ಅವನು. ಸಕ್ಕತ್ತಾಗಿತ್ತು, ಅಲ್ಲಿ ಗ್ರೆನೇಡಲ್ಲಿ ಹಾಕ್ತವ್ರೆ. ಸೊ ಇನ್ನೊಂದು ಗ್ರೆನೇಡ್ ಕುಕ್ ಮಾಡಿ ಹಾಕ್ತಾರೆ ಅಷ್ಟಕ್ಕೆ ಅವನು ಸಾಯ್ತಾನೆ. ಸೊ ಇದಂತೂ ಸಕ್ಕತ್ತಾಗಿತ್ತು, ಒಂಥರ ಸತ್ತ ಸೂಪರಾಗಿತ್ತು. ಒಂಥರ ಏನು, ಒಂಥರ ಕಂಟೆಂಟು ಅಥವಾ ಖುಷಿ, ಒಂಥರ ಕ್ರಿಮಿನಲ್ಲು ಹಳೆ ಪ್ಲೇಯರ್ ಓಲ್ಡ್ ಪ್ಲೇಯರ್ ಹೊಡೆದಾಗ ಒಂಥರ ಖುಷಿ ಇರುತ್ತೆ. ಸೊ ಯಾರ್ಯಾರು ಗೇಮ್ ಆಡಬೇಕಾದ್ರೆ ನಿಮಗೆ ಹಳೆ ಪ್ಲೇಯರು ಅಥವಾ ಕ್ರಿಮಿನಲ್ ಆಗಲಿ ಪೋಪ್ ಆಗಲಿ ಯಾರ್ಯಾರು ಬಂದಿದ್ರು ಅಂತ ಕೆಳಗಡೆ ಕಮೆಂಟ್ ಮಾಡಿ ನಾವು ಕೂಡ ಯಾರ್ಯಾರು ಅಂತ ತಿಳ್ಕೊತೀನಿ. ಸೊ ನಾವು ಖುಷಿ ಪಡೋಣ. ಸೊ ಇಲ್ಲಿ ನೋಡ್ಬೇಕು ನೀವು, ನಮ್ಮ ಕಡೆ ಮನೋಜು ನಾಕಾದ. ಸೊ ಪರವಾಗಿಲ್ಲ, ಓಕೆ, ಲೆಫ್ಟಿಂದ ಡ್ಯಾಮೇಜ್ ಕೊಡ್ತವ್ರೆ, ಅವ್ರು ಹೊಡೋಣ ಅಂತ ಹೋದೋ. ಇಲ್ಲಂತೂ ನೋಡ್ಬೇಕು ನೀವು, ಅದ ಕೆಟ್ಟ ನೂಬ್ ಥರ ಆಡ್ಬಿಡ್ತೀನಿ ನಾನು ಇವಾಗ. ಹೆಂಗೆ ಅಂತಂದರೆ ನನ್ನ ಲ್ಯಾಂಡ್ ಮೈಂಡ್ ನಾನೇ ಇಟ್ಕೊಂಡು ಒಂಥರ ನೋಡಬೇಕು, ಈಗ ತುಂಬ ಫನ್ನಿ ಆಗೈತೆ ಅದಂತೂ. ಸೊ ಇನ್ನೂ ನಾಲ್ಕು ಗ್ಲೋವಲ್ ಐತೆ. ಸೊ ನಾಲ್ಕು ಗ್ಲೋವಲ್ ಐತಲ್ಲ, ಇನ್ನೂ ಆರಾಮಾಗಿ ಆಡ್ಕೊಳ್ಳೋಣ, ಇನ್ನು ಇರೋದೇ ಇನ್ನಿಬ್ರು ಅಂತ ಅಂದ್ಕೊಂಡು ಈ ಕಡೆ ಗ್ಲೋವಲ್ ಇಟ್ಕೊಂಡು ಹೋದೆ. ಸೊ ಅಲ್ಲ ಅವನೇ ಅಂತ ಲಾಂಚರು ಎಸ್ಸಿಣ ಅಂತ ಎಸ್ತಿದ್ರೆ ಸ್ವಲ್ಪ ಹಿಂದೆ ಎಸ್ಬಿಟ್ಟೆ, ಬರೀ 39 ಏನೋ ಡ್ಯಾಮೇಜ್ ಬೀಳ್ತು. ಪರವಾಗಿಲ್ಲ, ಇನ್ನೊಂದು ಇಡೋಣ ಅಂತಂದರೆ ಅದು ತುಂಬ ದೂರನೇ ಇಟ್ಬಿಟ್ಟೆ. ಸೊ ಇವಾಗ ಅವನ ಹತ್ರಕ್ಕೆ ಹೋಗೋಣ ಅಂತಂದರೆ ಬಲಗಡೆಯಿಂದ ಯಾರೋ ಒಬ್ಬ ಡ್ಯಾಮೇಜ್ ಕೊಟ್ಟ. ಸೊ ಇಲ್ಲೋಡಿ ಕ್ರೋನೋ ಯೂಸ್ ಮಾಡ್ಕೊಂಡೆ, ಆದರೆ ನನಗೆ ಗೊತ್ತಿಲ್ಲ ಯಾಕೆ ಅಂತ. ಇವಾಗಂತೂ ನಾನೊಂದು ಲ್ಯಾಂಡ್ ಮೈನ್ ಇಟ್ಕೊಬಿಡ್ತೀನಿ, ನನಗೆ ಗೊತ್ತಿಲ್ಲ. ಸೊ ಗೊತ್ತೇ ಇಲ್ಲ ನನಗೆ, ಲ್ಯಾಂಡ್ ಮೈನ್ ಇಟ್ಕೊಬಿಡ್ತೀನಿ, ಬಾಂಬ್ ಬೇಸ್ಕೊಳ್ಳೋಣ ಅಂತಂದರೆ ಆಮೇಲೆ ನೋಡಿದೆ, ಓ ಪರವಾಗಿಲ್ಲ ಓಡ್ಬಿಡೋಣ ಅಂತ ಅಂದ್ಕೊಂಡೆ. ಸೊ ಲ್ಯಾಂಡ್ ಮೈನ್ ಎಕ್ಸ್ಪ್ಲೋರ್ ಆಯಿತು. ಸೊ ಈ ಕಡೆಯಿಂದ ಕವರಿಂಗ್ ಆಗ್ತಾನೆ ಅಂತ ಹೋದೆ, ಆದರೆ ನೆಗೆದು ಒಂದೇ ಹೊಡ್ಬಿಟ. ಸೊ ಪರವಾಗಿಲ್ಲ, ಒಬ್ಬನೇ ಅಲ್ವಾ, ಆ ಕಡೆ ಸಚ್ಚಿ ಒಬ್ಬನ ಹುಡ್ಕೊಂಡು ಇನ್ನು ಒಬ್ಬನೇ ಇರೋದು. ನಮ್ಮ ಸಲಗ ಕ್ಲಿಯರ್ ಮಾಡ್ತೇನೆ ಅಂತ ಅಂದ್ಕೊಂಡು ತಲೆ ಕೆಡಿಸ್ಕೋದಿಲ್ಲ, ಕಡೆಯಿಂದ ಸಚ್ಚಿನೇ ಮುಗಿಸಿದ್ರು, ಅಲ್ಲಂತೂ ಬೋಯ್ ಆಯಿತು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಅಲ್ಲಿ ತನಕ ಬಾಯ್ ಬಾಯ್.